ಆತ್ಮೀಯ ಹೇ ಸೀತಾರಾಮ ವೀಕ್ಷಕರೆ, ನಾನು ನಿಮ್ಮವ ಎಂ ಐ ಅಥವಾ ಮಲ್ಲಪ್ಪ ಜೊತೆವ ಜೊತೆಗೆ ನಿಮ್ಮನ್ನೆಲ್ಲ ಎಚ್ 16 ನ್ಯೂಸ್ಗೆ ಸ್ವಾಗತಿಸ್ತಾ ಇದ್ದೀನಿ. ಇವತ್ತು ವಿಶೇಷವಾಗಿ ನಿಮ್ಮ ಮುಂದೆಲ್ಲ ನಮ್ಮ ರುದ್ರಣ್ಣ ಎಡವನ್ನವರ್ ಅವರ ಆತ್ಮಹತ್ಯೆ ಅಥವಾ ಸುಯಿಸೈಡ್, ಇದ್ರ ಬದಲಾಗಿ ಒಂದಿಷ್ಟು ಇದು ಸುತ್ತಮುತ್ತು ವಿಶೇಷವಾಗಿ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳಕರ್ ಹೆಸರು ಕೇಳಿ ಬರ್ತಾ ಇದೆ. ಈ ಜಿಲ್ಲೆಯ ಒಬ್ಬ ಪ್ರಮುಖ ರಾಜಕಾರಣಿಯಾಗಿ, ಒಂದು ಏನಪ್ಪ ಅಂದ್ರೆ ಕಾಂಗ್ರೆಸ್ನ ಒಂದು ಶಕ್ತಿಯಾಗಿ ಬೆಳೆದಿರುವಂಥ ಲಕ್ಷ್ಮೀಬಾಯಿ ಹೆಬ್ಬಾಳಕರ್ ಅವ್ರಿಗೆ ಇದು ಎಲ್ಲಿ ಸುತ್ತಕೊಳ್ತಾ ಇದೆ ಯಾಕಂತ, ಇದಕ್ಕೆ ಸರಳ ಉತ್ತರ ಮತ್ತೇನಿಲ್ಲ. ಅವ್ರ ಕೈಯಲ್ಲಿರುವಂಥ ಪಿ ಎಗಳು ಅವರು ಇವತ್ತಿನ ಬಸ್ಟ್ ವ್ಯವಸ್ಥೆ ವರ್ಗಾವಣೆಯಲ್ಲೇ ಮತ್ತೆಲ್ಲೇ ಇನ್ನೊಂದರಲ್ಲೇ ದುಡ್ಡು ಮಾಡಿಕೊಡುವಲ್ಲೇ ಸದಸ್ಯದಾರಿಗೆ ಇಷ್ಟು ಕೊಡುವಲ್ಲೇ ಎಲ್ಲ ನಡೆಯಿದಂಥ ವಿಷಯ. ಹಂಗಂತೇಳಿ ಜನರಲೈಸ್ ಮಾಡ್ತಾ ಇಲ್ಲ ಇದನ್ನು ನಾನು, ಯಾಕಪ್ಪ ಅಂದರೆ ಇದು ತನಿಖೆ ಆಗಲೇಬೇಕಾಯ್ತು ಅಂತ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ಸರ್, ನಮ್ಮ ಸಂಜಯ್ ಪಾಟೀಲ್ ಅವರು ಕಡು ವಿರೋಧಿ, ನಿಮಗೆ ಗೊತ್ತದೆ ಬಿ ಜೆ ಪಿ ಅವರು, ಅವರಂತೆ ತನಿಖೆ ಆಗಬೇಕು ಮತ್ತು ಗರ್ಡ್ಸ್ ಆಗಿದ್ದರೆ ತನಿಖೆ ಮಾಡಿಸಿಬಿಡಲಿ ಸಿ ಎಂ ಸಿದ್ದರಾಮಯ್ಯನವ್ರನ್ನ ಅಷ್ಟು ಮಾಡಿ ಮಾತಾಡ್ತಾ ಇದ್ದಾರೆ. ಈ ಗಂಡ ಸ್ಥಾನಕ್ಕೆ ಏನು ಸಂಬಂಧ ಆ ಮಾತು ಬೇರೆ, ಆದರೂ ಮಾತಾಡ್ತಾ ಇದ್ದಾರೆ ಮಾಡಲಿ ತನಿಖೆ ಅಂತೇಳಿ. ಸಂಜಯ್ ಪಾಟೀಲ್ ಒಂದು ದೊಡ್ಡ ವಿಶೇಷ ಕಂಗಾಗಿಬಿಡ್ತು, ಹೇಗಾದರೂ ಮಾಡಿ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳಕರ್ ಅವರನ್ನು ಈ ಸಂದರ್ಭದಲ್ಲಿ ಹಣಿಬೇಕಪ್ಪ, ಅವರನ್ನು ರಾಜೀನಾಮೆ ತೊಗೊಂಡು ಮನೆಗೆ ಕಳಿಸ್ಬೇಕು ಅನ್ನುವಂಥ ಮೊದಲಿಂದ ಅವರಲ್ಲೇ ಒಂದೇನೋ ರಾಜಕೀಯ ವೈಷಮ್ಯ ಇತ್ತು. ಇದು ಇನ್ನೂ ತೀವ್ರ ಆಗಲಿಕ್ಕೆ ಕಾಯ್ದೆ ಆಯಿತು. ಇದು ಯಾವುದಷ್ಟಿಂದನೂ ಏನೋ, ಆದರೆ ಎಲ್ಲ ರಾಜಕಾರಣಿಗಳು ತಮಗೊಂದು ಪಿ ಎ ಮಾಡ್ಕೊಳ್ಳೋ ಸಾಮಾನ್ಯ, ಮತ್ತು ಪಿ ಎಗಳು ಸಹ ಸಾಮಾನ್ಯವಾಗಿರೋದಿಲ್ಲ. ಒಂದು ಏನೋ ಶಕ್ತಪ್ಪ ಕೆಲಸ ಅಂದ ತಕ್ಷಣ ತಮ್ಮ ಮೇಲಿನ ರಾಜಕಾರಣ ಹೆಸರು ಹೇಳ್ಕೊಂಡು ಮತ್ತೇನು ಮಾಡ್ಕೊಂಡು ನಿಜ ಹೇಳಿರ್ಬೋದು, ಸುಳ್ಳು ಇರ್ಬೋದು. ಅದರಲ್ಲಿ 50-50 ಯಾರಾದರೂ ಏನೋ ಇವ್ರ ಕೈಲಿದ್ದೀವಪ್ಪ, ನಾವು ಇವ್ರ ಪಿ ಎಪ್ಪ ಅವ್ರ ಪಿ ಎಪ್ಪ ಅಂತೇಳಿ ಅನೇಕ ತಮಗೆ ಸಾಧ್ಯ ಆಗಲಾರದ ಕೆಲಸಗಳನ್ನು ಅಧಿಕಾರಿಗಳಿಂದ ಮಾಡಿಸ್ಕೊಂಡು ಹೋಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸಾಕಷ್ಟೇ ಇಲ್ಲ, ಹೆಚ್ಚು ಕಡಿಮೆ ಇದೆಲ್ಲ ರಾಜಕಾರಣಕ್ಕೆ ಅಪ್ಲೈ ಆಗುವಂಥ ವಿಷಯ. ಆ ವಿಷಯದಲ್ಲಿ ಲಕ್ಷ್ಮೀ ಹೆಬ್ಬಾಳಕರ್ ವಿಷಯ ಇದು ಅಪ್ಲೈ ಆಗುವಂಥ ವಿಷಯ. ಅದಕ್ಕೆ ಇದು ಕ್ಲಿಯರ್ ಆಗಿ ಏನಪ್ಪ ಆತ್ಮಹತ್ಯೆ ಯಾಕೆ ಮಾಡಿಕೊಂಡು ಅನ್ನೋದನ್ನು ಇಲ್ಲಿ ಭಾಳ ಚರ್ಚಾ ವಿಷಯ ಆಗ್ಯದ. ವರ್ಗಾವಣೆ ಚೇಂಜ್ ಮಾಡೋ ಸಲುವಾಗಿ ಇಲ್ಲ ಅತ್ತಶದ್ದರ ಆಪರೇಷನ್ ಮತ್ತೊಂದು ಕಡೆ ಕಳಿಸುವಂಥದ್ದು ಏನೋ ಅದಾವ ಮಾತಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈ ಒಂದು ವರ್ಗಾವಣೆಯಲ್ಲಿ ತಹಸೀಲ್ದಾರಾದಂಥ ಬಸವರಾಜ ನಾಗರಾಳ್ ಅವರು, ಎಫ್ ಡಿ ಎ ಆದಂಥ ಅಶೋಕ್ ಕಬ್ಲಿಗೇರ್ ಅವರು, ಮತ್ತು ಲಕ್ಷ್ಮೀ ಹೆಬ್ಬಾಳಕರ್ ಪಿ ಎ ಈ ನಮ್ಮ ಸೋಮು ದೊಡವಾಡೆ ಅವರು, ಇವರು ನಡೆಕೊ ಒಂದಿಷ್ಟು ವ್ಯವಹಾರ ಆ ವ್ಯವಹಾರ ನಡೆದ ಇದಕ್ಕೆ ಕಾರಣ ಒಂದು ದೀರ್ಘವಾಗಿ ಸಾಕಷ್ಟು ತೊಂದರೆಯೂ ಆಗಿದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಇವರು ಮೂರು ಮಂದಿನ ಇವತ್ತಿನವರೆಗೂ ಇವ ನಮ್ಮ ಘನ ಸರ್ಕಾರ, ಘನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಗಟ್ಟಿಮುಟ್ಟು ಸರ್ಕಾರ ಯಾವುದೂ ಇಲ್ಲ, ಸಡನ್ ಆಗಿ ಆ್ಯಕ್ಷನ್ ತೊಗೊಳ್ಳೋದೇ ಇಲ್ಲ. ಈಗ ನೋಡ್ರಿ ಮುಡಾದಾಗ ಎಷ್ಟು ಬೆನ್ನು ಹತ್ತಿ ಹಾಕಿ ಕೊನೆಗೆ ಬಂದ ನಮ್ಮ ಮುಖ್ಯಮಂತ್ರಿಗಳು ಏನಪ್ಪ ಅಂತಂದ್ರೆ ಈ ಒಂದು ಲೋಕಾಗಿ ಇದ್ಕೊಂಡಿರೋದು ಇದಕ್ಕಲ್ಲ, ಸಿ ಬಿ ಐಗೆ ಅಲ್ಲ. ಯಾಕಂದ್ರೆ ಸಿ ಬಿ ಐದಾಗ ಅಲ್ಲಿ ಮೋದಿ ಅವರು ಇದ್ದಾರೆ, ಅವ್ರು ಹೇಳ್ದಂಗೆ ಕೇಳೋದು ಜನ ಇದ್ದಾರೆ. ಆದರೂ ಮೋದಿ ಅವ್ರು ಬಿಡಲಿಲ್ಲ, ಇ ಡಿ ಮೂಲಕ ಆದರೂ ಅವ್ರು ತಂದು ನಿಲ್ಲಿಸಿದ್ದಾರೆ. ಆ ಮಾತಿರಲಿ, ಇಲ್ಲಿ ಈ ಸಚಿವೆ ನಮ್ಮ ಏನಪ್ಪ ಲಕ್ಷ್ಮೀ ಹೆಬ್ಬಾಳಕರ್ ಅಂತ ಪಾಪ ಹೇಳ್ತಾ ಇದ್ದಾರೆ, ನಿಷ್ಪಕ್ಷಪಾತವಾದ ತನಿಖೆ ಆಗಲಿ. ಹಾಗಾದ್ರೆ ಯಾರು ಮಾಡಬೇಕು ನಿಷ್ಪಕ್ಷಪಾತವಾಗಿ? ಲೋಕಾಯುಕ್ತ ಮೇಲೆ ಅಥವಾ ಒಂದು ಸಿ ಐ ಡಿ ಮೇಲೆ, ಸಿ ಓ ಡಿ ಮೇಲೆ? ನಮ್ಮ ಇವರಿಗೆ ವಿಶ್ವಾಸ ಇಲ್ಲ ಬಿ ಜೆ ಪಿಗರಿಗೆ, ಮತ್ತು ಈ ಕಾಂಗ್ರೆಸ್ಸಿಗರಿಗೆ ಸಿ ಬಿ ಐ, ಇ ಡಿ ಇವುಗಳನ್ನು ವಿಶ್ವಾಸ ಇಲ್ಲ. ಯಾರು ಮಾಡಬೇಕಪ್ಪ ನಿಷ್ಪಕ್ಷಪಾತವಾಗಿ ಅಂತೇಳಿ? ಯಾಕಂದರೆ ಇಲ್ಲಿ ಅವ್ಯವಹಾರ ನೋಡೋದು ಸ್ಪಷ್ಟ ಆಗಿದೆ. ಇಷ್ಟೊಳಗೆ ಮೂರು ಜನ ನಾವು ಅದು ನಮ್ಮ ಸರ್ಕಾರ ಬಂಧಿಸ್ಬೇಕಾಗಿತ್ತು, ತನಿಖೆ ಒಳಪಡಿಸ್ಬೇಕಾಗಿತ್ತು, ಇನ್ನೂ ಆಗಿಲ್ಲ. ಅದಕ್ಕೆ ಈಗ ಬಿ ಜೆ ಪಿಗರಿಗೆ ಒಂದು ದೊಡ್ಡ ವಿಶೇಷ ಸಿಕ್ಕಂಗಾಗ್ಯದ. ಅವ್ರು ಜೋರ್ದಾರಾಗಿ ಇದನ್ನು ಬೆಳೆಸ್ತಾ ಇದ್ದಾರೆ, ಮತ್ತು ಬೆಳೀತಾ ಇದೆ, ದಿನಕ್ಕೆ ದಿನಕ್ಕೆ ಅದು ಹೆಚ್ಚಾಗ್ತದೆ. ಇದನ್ನೇ ನಮ್ಮ ಡಿ ಕೆ ಶಿವಕುಮಾರ್ ಅವರು ಏ ಇಲ್ಲಿ ಸಾಮಾನ್ಯ ನಡೆಯೋದು ಹಾಗೆ ಹೀಗೆ ಅಂತೇಳಿ ತೀರಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಯಾಕಂದರೆ ಅವರು ಗುರುಶಿಷ್ಯರ ಸಂಬಂಧ, ಹೀಗಾಗಿ ಅವರು ತಮ್ಮ ವ್ಯಕ್ತಿಯನ್ನು ಅದರಲ್ಲೂ ಕಾಂಗ್ರೆಸ್ಗೆ ಉಳಿಸ್ಕೊಳ್ತಾ ಪ್ರಯತ್ನ ಮಾಡಿದ್ದಾರೆ. ಆದರೆ ಇಲ್ಲಿ ಒಬ್ಬ ವ್ಯಕ್ತಿ ರುದ್ರಣ್ಣ ಅನ್ನುವಂಥ ಎಡವನ್ನವರು ಏನಾದರೆ ಅವ್ರು ಹತ್ಯೆ ಆಗ್ಯದ, ಅದು ಆತ್ಮಹತ್ಯೆಗಿಂತ ಪ್ರೆಷರ್ ಆಗಿ ಮಾಡಿಕೊಂಡಿದ್ದಾರೋ ಅನ್ನೋದು ಈಗಿನ ಮಟ್ಟದಲ್ಲಿ ಸ್ಪಷ್ಟ ಆಗ್ತಾ ಇದೆ. ಈಗಾಗಲೇ ಈ ದಿಸೆಯಲ್ಲಿ ನಮ್ಮ ತನಿಖಾ ಅಧಿಕಾರಿಗಳು ಅಥವಾ ನಮ್ಮ ಎಸ್ ಪಿ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಪೂರ್ಣ ಪ್ರಮಾಣದಲ್ಲಿ ವರ್ಕ್ ನಡೆಸಿದ್ದಾರೆ ಅಂತ ಕೇಳಿ ಬರಲಿಕ್ಕೆ. ಈ ಸದ್ದು ನಾವು ಬರೀ ಕೇವಲ ಆರೋಪ ನಿಟ್ಟಿನಲ್ಲಿ ಅವ್ರನ್ನ ಬಂಧಿಸೋಕ್ಕಿಂತಲೂ ಅವರು ಅವ್ರಿಗೆ ಸಂಬಂಧ ಇದಾವಿಲ್ಲೋ ಏನು ಎಂತು, ಅವ್ರ ಮೊಬೈಲನ್ನು, ಇನ್ನುಳಿದ ವಿಷಯವನ್ನು ಎಲ್ಲನೂ ಈಗ ತನಿಖೆ ಒಳಪಡಿಸಿದ್ದೀವಿ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಇದು ತಪ್ಪಿಸ್ಕೊಂಡು ಹೋಗುವಂಥ ವ್ಯವಹಾರ ಆಗಬಾರ್ದು. ಇದರಲ್ಲಿ ನಿಜವಾಗಿಯೂ ಪ್ರಾಮಾಣಿಕರಿದ್ದರೆ ನಮ್ಮ ಏನಪ್ಪ ಅಂದರೆ ಹೆಬ್ಬಾಳಕರ ಭಾಯಿಯವರು ಅವ್ರು ಉಳಿಲಿ, ಏನು ಪ್ರಶ್ನೆ ಇಲ್ಲ. ತಪ್ಪಿತಸ್ಥರಿದ್ದರೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದು. ಯಾಕೆ ಇಂಥಲ್ಲಿ ಅವ್ರು ಹೆಚ್ಚಿಗೆ ದೊಡ್ಡ ಪ್ರಮಾಣದಲ್ಲಿ ಈಗ ನಮ್ಮಲ್ಲಿ ಗಾದಿ ಮಾಡ್ತದೆ ಏನಪ್ಪ ಅಂತಂದರೆ,
ಬಲೆಗೆ ಬಿಡೋದು ಯಾರು ಬಲೆಗೆ ಬೀಳ್ತಿರ್ತಾರಪ್ಪ ಅಂತಂದ್ರೆ ಸಣ್ಣ ಸಣ್ಣ ಮೀನುಗಳು ಬೀಳ್ತಾ ಇರ್ತಾವೆ, ಅದ್ರ ತಿಮಿಂಗಲಗಳು ಬಲೆಗೆ ಬಿಡೋದಿಲ್ಲ, ಬಲೆನೇ ತೊಗೊಂಡು ಹೋಗಿಬಿಡ್ತಾವೆ. ಒಂದು ಹಂಗೆ ವಾರದಲ್ಲಿ ಇದು ನಿಷ್ಪಕ್ಷಪಾತವೇ ಆಗಲೇಬೇಕಂಥದ್ದು. ಆ ದಿಶೆಯಲ್ಲಿ ಸಂಜಯ್ ಪಾಟೀಲ್ ಆಗಿರ್ಬೋದು, ಇನ್ನುಳಿದ ಬಿ ಜೆ ಪಿ ಲೀಡರ್ಗಳಾಗಿರ್ಬೋದು, ಈ ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷರಾಗಿರ್ಬೋದು, ಬಿ ಜೆ ಪಿಯದ್ದು ಇನ್ನುಳಿದವರೆಲ್ಲರೂ ಇವತ್ತು ಮೂಮೆಂಟ್ ಮಾಡ್ತಾಯಿದ್ದಾರೆ, ದೌಡದು ಮಾಡ್ತಾಯಿದ್ದಾರೆ. ಯಾಕಂದ್ರೆ ಒಂದು ವಿಷಯ ಅವ್ರಿಗೆ ಬೇಕಾಗಿದೆ. ಮತ್ತು ಈಗ ಹಲವು ಸಹ ನಮ್ಮ ಚರ್ಚೆಯಲ್ಲಿ ನಾವು ಮಾತಾಡಿದೀವಿ ಕೂಡ, ಏನಪ್ಪ ಅಂತಂದರೆ ಬಿ ಜೆ ಪಿಗೆ ಹಂಗೆ ವಿರೋಧ ಮಾಡೋದನ್ನು ಕಾಂಗ್ರೆಸ್ ಕಲಿಬೇಕಾಗಿದೆ ಅಂತೇಳಿ ಒಂದು ಸಣ್ಣ ವಿಷಯ ಸಹಿತ ಯಾವ ರೀತಿ ದೌಡದಾಗ ಬೆಳೆಸ್ತಾ ಇರ್ತಾರೆ. ಅದರಲ್ಲಿ ಹತ್ತಿರ ಆಗಿದೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಈಗ ಸಂಸ್ಥೆಗಳಿದ್ದಾವೆ, ವರ್ಗಾವಣೆ ಸಲುವಾಗಿ ಆಗಿದೆ ಅಂತೇಳಿ, ಮತ್ತು ಅವ್ರ ಟೇಬಲ್ಗೆ ಕೊಟ್ಟಿರಲಿಲ್ಲ ವರ್ಕ್ ಮಾಡಲಿಕ್ಕೆ ಅಂತೇಳಿ ಅನೇಕ ಸುದ್ದಿಗಳಿಗೆ ಬರ್ತಾಯಿದ್ದವು. ಒಂದು ಸುದ್ದಿಗೆ ಕೈಯ ಕಾಲ ಮೈ ಎಲ್ಲ ಒಂದು ಹಾವಿಗೆಲ್ಲ ಹೆಂಗೆ ಮೈಯೆಲ್ಲ ಕೈಯ ಕಾಲ ಇರ್ತದೋ ಹಾಗೆ ಇದು ಸುದ್ದಿಗಳಿಗೆ ಕರುಣೆ ಇರ್ಬೋದು ಸುಳ್ಳು ಇರ್ಬೋದು, ಬಟ್ ಚರ್ಚೆ ಮಾತ್ರ ಜೋರು ಹಿಡಿತಾ ಇದೆ. ಅದರಲ್ಲೂ ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಒಬ್ಬ ಮಿನುಗುವ ತಾರೆಯಾಗಿ ಬರುತ್ತಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಭಯ ಅವರಿಗೆ ಸಹಜವಾಗಿ ವಿರೋಧಿಗಳಿದ್ದಾರೆ. ಆ ವಿರೋಧಿಗಳಿಗೆಲ್ಲ ಇವತ್ತು ಪಕ್ವಾನ ಮಾಡಿಟ್ಟಂಗಾಗಿದೆ. ಹೆಂಗಾರೆ ಮಾಡಿ ಅವ್ರನ್ನ ರಾಜೀನಾಮೆ ತೊಗೊಂಡು ಮನೆಗೆ ಕಳಿಸ್ಬೇಕಪ್ಪ ಅಂತೇಳಿ ಆ ದಿಶೆಯಲ್ಲೇ ಅವ್ರು ಪ್ರಯತ್ನ ನಡೆಸಿದ್ದಾರೆ. ಆದರೆ ಅದೇ ಕಾಲಕ್ಕೆ ಇದು ನಡೆದಿದ್ದು ಸಣ್ಣ ಘಟನೆ ಅಲ್ಲ. ಹೀಗಾಗಿ ನಾವಿಲ್ಲೇ ಈ ವಿಷಯವನ್ನು ಚರ್ಚೆ ಮಾಡಬೇಕಾಗಿದ್ದು, ಜನರ ಜೊತೆ ಹೇಳ್ಕೋಬೇಕಾಗಿದೆ ಅಂತ. ಯಾಕಪ್ಪ ಅಂತಂದ್ರೆ ಇಲ್ಲಿ ಯಾವುದೇ ಒಂದು ವಿಷಯ ತೆಗೆದುಕೊಂಡ್ರು, ವಿಶೇಷವಾಗಿ ಅದರಲ್ಲೂ ಇವತ್ತಿನ ಯಾವುದೇ ಒಂದು ರಾಜಕಾರಣಿ ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ಏನೇನು ಮಾಡ್ತಾ ಇರ್ತಾರೆ, ವರ್ಗಾವಣೆ ದಂಧೆ ದುಡ್ಡು ಹೊಡಿತಿರ್ತಾರೆ, ಮತ್ತೊಂದ್ರು ಹೊಡಿತಿರ್ತಾರೆ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಇದಿಷ್ಟು ಬರಬೇಕು ನಮಗೆ ಅಂತ ಇರ್ತದೆ. ಯಾವ ಇಲಾಖೆಯೂ ಈ ಒಂದು ಭ್ರಷ್ಟಾಚಾರದ ಒಂದು ಪರಿಧಿಯಿಂದ ಹೊರಗಿಲ್ಲ. ಇವತ್ತೇ ನಮ್ಮ ಸಂಜಯ್ ಪಾಟೀಲ್ ಹೇಳ್ತಾ ಇದ್ದಾರೆ ಭಾಳ ಸಂತೋಷಪಟ್ಟು ಎಲ್ಲ ಅಡ್ಡಿ ಇಲ್ಲ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಿ ಅಂತೇಳಿ. ಆದರೆ ಈ ಒಂದು ಬೆಳಗಾವಿಯ ಬುಡಾದಲ್ಲಿ ಇವರು ಸಹಿತ ಇವ್ರ ಮೇಲೆ ಆರೋಪಗಳು ಬಂದಿದ್ದು ಸಹಿತ ಅಷ್ಟು ಸತ್ಯದ. ಹೀಗಾಗಿ ನಾವು ಯಾಕೆ ನೆನಪಿಸ್ಬೇಕಾಗ್ತದೆ ಒಂದು ಪತ್ರಕರ್ತರಾಗೆ, ಎಲ್ಲರೂ ದೋಷಯುಕ್ತರಿದ್ದಾರೆ, ದೋಷಗಳಿದ್ದಾವೆ, ಮಾಡಿ ತಪ್ಪುಗಳಿದ್ದಾವೆ. ಈಗ ಇವ್ರದ್ದು ಬಂದದ ಹೊರಗೆ ತನಿಖೆ ಆಗಲಿ, ತನಿಖೆ ಈಗಾಗಲೇ ಒಂದು ಹೆಚ್ಚು ಕಡಿಮೆ ಕರ್ನಾಟಕದಲ್ಲಿ ಹೊಸ ಒಂದು ಶುರುವಾಗಿಬಿಟ್ಟದ. ಲೋಕಾಯುಕ್ತ ತನಿಖೆ ಮಾಡ್ತಾ ಇದ್ರು, ಸಿ ಬಿ ಐ ಅಥವಾ ಇಡಿ ತನಿಖೆಗೆ ಅವರು ಶುರು ಮಾಡ್ತಾಯಿದ್ದಾರೆ, ಅವರು ಬರ್ತಾಯಿದ್ದಾರೆ. ಹೀಗಾಗಿ ಇಲ್ಲಿಯೂ ಮೋಸ್ಟ್ಲಿ ಇವರು ಬ್ಯಾಡಾದರೂ ಹೆಬ್ಬಾಳ್ಕರ್ ಭಾಯಿ ಅವ್ರು ಬ್ಯಾಡಾದರೂ ಕೇಳೋದಿಲ್ಲ, ಸಿ ಬಿ ಐ ನಿಶ್ಚಿತವಾಗಿ ತೊಗೊಂಡು ಬರ್ತಾರೆ ಅನ್ನೋದು ಈಗ ಅನಿಸ್ಲಿಕ್ಕೆ. ಯಾಕಂದರೆ ಸಿದ್ದರಾಮಯ್ಯ ಸರ್ಕಾರದ ಒಂದೊಂದು ಪ್ರಮುಖ ಖಾತೆಯಲ್ಲಿರುತ್ತಂಥ ವ್ಯಕ್ತಿಗಳನ್ನ ಹಿಂಗೇನು ಸಿಕ್ಕಾಗ ಹಿಡಿದು ಹಿಂಗಿದ್ದು ಹಣದ ಇವರು ಭ್ರಷ್ಟರಿದ್ದಾರಪ್ಪ. ನಮ್ಮ ಇವ್ರು ಮಾತಾಡ್ತಾ ಇದ್ರು 44% ಇವರು ಅದಕ್ಕೆ ಹೆಚ್ಚಿನವರು ತೋರಿಸ್ಬೇಕು. ಅವ್ರು ಬಿ ಜೆ ಪಿ ಇರ್ಗದ ಇವತ್ತೇನಾಗಿದೆಪ್ಪ ಅಂದ್ರೆ ಪ್ರತಿಯೊಂದು ಪಕ್ಷನೂ ನಾನು ಸಜ್ಜನ ಎದುರಿದ ದುಷ್ಟ ಅನ್ನುವಂಥ ಮಾತನ್ನು ಮಾತಾಡೋದು, ಭ್ರಷ್ಟ ಅನ್ನುವಂಥ ಮಾತು ಮಾತಾಡೋದು ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ. ಹೀಗಾಗಿ ಈ ಎಲ್ಲ ಚಿಕ್ಕಾಟದೊಳಗೆ ಒಂದಿನ ನಾವು ಗಮನಿಸ್ಬೇಕಾಗಿದ್ದೇನಪ್ಪ ಅಂದ್ರೆ ನಿಜವಾಗಿಯೂ ರುದ್ರಣ್ಣ ಯಡವಣ್ಣವರವರ ಆತ್ಮಹತ್ಯೆ ಅವರು ಸುಮ್ಮನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದು ವಯಸ್ಕಿದ್ದಂಥ ಮನುಷ್ಯರು ಅವರಿಗೆ ಏನು ಪ್ರೆಷರ್ ಆಗಿದೆ ಅನ್ನೋದು ಅಷ್ಟೇ ಸತ್ಯದ. ಈ ಆಲ್ರೆಡಿ ಅವ್ರ ತಾಯಿಯವರು ಸಹಿತ ಆ ಮಗ ಅವತ್ತು ಬೆಳಿಗ್ಗೆ ಹೋಗಿದ್ದು ಮಾಡಿದ್ದು, ಜಲ್ದಿ 6 ಗಂಟೆಗೆ ಹೋಗಿದ್ದು ಅವತ್ತು ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಿನ, ಗಡಬಡಿಯಲ್ಲಿ ಹೋಗಿದ್ದು ಮಾಡಿದ್ದು ಎಲ್ಲ ನೆನಪಿಸ್ಕೊಂಡು ಹೇಳೋದು ನೋಡಿದಾಗ ಸಹಜವಾಗಿ ಯಾರಿಗಾದ್ರು ಅನ್ನಿಸ್ತದೆ ಇಲ್ಲಿ ಒಂದು ಕೊಲೆನ ಆಗ್ಯದಪ್ಪ ಇದನ್ನುವಂಥದ್ದು. ಈ ಕೊಲೆಯ ತನಿಖೆ ಪ್ರಾಮಾಣಿಕವಾಗಿ ನಡೀಲಿ. ಮತ್ತು ಯಾಕಂದರೆ ಇಲ್ಲಿ ದೊಡ್ಡ ಹಸ್ತಿ ದೊಡ್ಡ ಒಂದು ವ್ಯಕ್ತಿಯಾಗಿ ಬೆಳೆದಿದ್ದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಯಿ ಅವ್ರ ಮಾತು ಕೇಳಿ ಬರ್ತಾ ಇದೆ. ಯಾರು ತಪ್ಪು ಮಾಡಿದ್ರು ಅವ್ರ ತಪ್ಪಿ ಶಿಕ್ಷೆ ಆಗಬೇಕು ಅನ್ನೋದು ಸಾಮಾನ್ಯವಾಗಿ ನಾವು ಮಾತಾಡ್ತೀವಿ. ಆದರೆ ಹೆಚ್ಚು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದು ಭಾಳ ಆಗ್ತವೆ. ಯಾಕಂದರೆ ಈ ರಾಜಕಾರಣಿಗಳು ಒಬ್ರಿಗೊಬ್ರು ಸಹಕಾರ ಮಾಡ್ತಾರೆ, ಇಷ್ಟೆಲ್ಲ ಓಪನಾಗಿ ಮಾತಾಡಿದ್ರು ಒಳಗೊಳಗೆ ಅಲ್ಲೆಲ್ಲೋ ಅಡ್ಜಸ್ಟ್ಮೆಂಟ್ಗಳು ಆಗಿ ಹೋಗ್ತಿರ್ತಾವೆ ಅನ್ನೋ ಸಹಿತ ನಾವು ಭಾಳ ಸಲ ಗಮನಿಸಿದ್ದೀವಿ. ಯಾಕಪ್ಪ ಸಾರ್ವಜನಿಕವಾಗಿ ಇಂಥೆಲ್ಲ ಮಾತಾಡಲಿಕ್ಕೆ ಆಗೋದಿಲ್ಲ, ಆದರೆ ಒಳಗೊಳಗೆ ಅವ್ರೊಳಗೆ ಹೊಂದಾಣಿಕೆ ಆಗುವಂಥದ್ದು ಭಾಳ ಕಾಣ್ತಾ ಇದ್ವಿ ನಾವು. ಎಷ್ಟೋ ಅದಪ್ಪ ಇವತ್ತು ಈ ರಿಷ್ಯ ಅದು ಏನೋ ಅದ, ಇವ್ರು ನೆಕ್ಕಿ ಇವರು ಇವ್ರನ್ನ ಜೈಲಿಗೆ ಕಳಿಸೇ ಬಿಡ್ತಾರೆ ಅನ್ನೋದ್ರೊಳಗ ಅವ್ರು ತಪ್ಪಿಸ್ಕೊಂಡು ಹೊರಗೆ ಬಂದಿರ್ತಾರೆ ಯಾವುದೋ ಕಾರಣದಿಂದ. ಆ ಸಂದರ್ಭದಲ್ಲಿ ಗೊತ್ತಾದ್ರೂ ಸಹಿತ ಗೊತ್ತಿಲ್ಲದಾಗ ಇವರು ವಿರೋಧಿಗಳು ಇರ್ತಾರೆ. ಈಗ ಆಗದಿರಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ, ಮತ್ತು ಈ ರುದ್ರಣ್ಣ ಸಾವಿಗೆ ಆತ್ಮಹತ್ಯೆಗೆ ಒಂದು ನ್ಯಾಯ ಸಿಗಲಿ ಅನ್ನೋದು ನಮ್ಮ ಉದ್ದೇಶ. ಆ ದಿಶೆಯಲ್ಲೇ ಆ ಮೂರೂ ಜನರು ಮೊದಲ ಏನಪ್ಪ ಅಂತಂದ್ರೆ ಬಂಧಿಸೆ ಯಾರು ತಹಶೀಲ್ದಾರರಾದಂತಹ ನಮ್ಮ ಏನಪ್ಪ ಅಂತಂದರೆ ಬಸವರಾಜ್ ನಾಗರಾಳ್ ಅವ್ರನ್ನ, ಜೊತೆಗೆ ಎಫ್ ಡಿ ಎ ಅಶೋಕ್ ಕಬರಿಗೇರವರನ್ನು ಇವ್ರನ್ನ ಬಂಧಿಸೋ ಜೊತೆಗೆ ನಮ್ಮ ಪಿ ಎ ನಮ್ಮ ಲಕ್ಷ್ಮೀ ಅಕ್ಕಳ ಪಿ ಎ ಸೋಮು ದೊಡಗಡೆ ಅವ್ರನ್ನ ಬಂಧಿಸಿ ಮೊದಲು ಜಲ್ದಿ ಎನ್ಕ್ವೈರಿ ಮಾಡಿ ಅದೇನು ಸತ್ಯ ಹೊರಗೆ ಹಾಕ್ಬೇಕಾಗ್ಯದ ಜಲ್ದಿ ಮಾಡಲಿ. ಆದರೆ ಬಿ ಜೆ ಪಿಗೆ ಅದು ಮಾಡೋತನ ಬಿಡುಗಡೆ ನೋಡೋದು ಅಷ್ಟು ಸತ್ಯ. ಮತ್ತು ಬೇಗ ಮತ್ತು ವಿರೋಧ ಪಕ್ಷನು ವಿರೋಧ ಪಕ್ಷದ ಕೆಲಸ ಅದು ಯಾರಲ್ಲಿ ತಪ್ಪು ಮಾಡ್ತಾರೆ ಅದನ್ನು ಪೂರ್ವ ದಂಡ ಐತಿ ಅವ್ರು ಶಿಕ್ಷೆಗೆ ಮುಟ್ಟಿಸುವಂಥದ್ದು ಅವ್ರ ಕೆಲಸ. ಇವತ್ತು ಸಿದ್ದರಾಮಯ್ಯ ಸಹಿತ ಇದೇ ನೀತಿಯಿಂದ ಇವತ್ತು ಅವ್ರನ್ನ ಹನ್ನ ಮಾಡಿದ್ರು ಅಷ್ಟು ಸತ್ಯದ. ಡಿ ಕೆ ಶಿ ಅವರಿಗೂ
ಸಿ ಬಿ ಐ ಬೆನ್ ಹಚ್ಚಿದ್ದಾರೆ ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ವಿರೋಧ ಪಕ್ಷದ ಕೆಲಸವನ್ನು ಬಿ ಜೆ ಪಿ ಚೆನ್ನಾಗಿ ಮಾಡ್ತಾ ಇದೆ. ಅದೇ ರೀತಿಯಾಗಿ ಅವರು ಇನ್ನಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಲಿ ಅನ್ನೋದು ನಮ್ಮ ಉದ್ದೇಶ. ಮೊದಲಾಯಿದ್ರೆ ಹೇಳ್ತೀನಿ, ಅಯ್ಯ ಬಿ ಜೆ ಪಿಗರು ಪ್ರಾಮಾಣಿಕರಪ್ಪ ಭಾಳ ಚೆನ್ನಾಗಿದ್ದಾರೆ ಅಂತೇಳಿ ಈಗ 10-15 ವರ್ಷದ ಆಡಳಿತ ನೋಡ್ತಾ ಇದ್ದೀವಿ. ಅಲ್ಲೂ ತಪ್ಪುಗಳಿದ್ದಾವೆ. ಕಾಂಗ್ರೆಸ್ ಅಂತ ಅಪರಾಧಿಗಳು ಅಲ್ಲೂ ಇದ್ದಾರೆ, ಅಪರಾಧ ಮಾಡೋರು ಇದ್ದಾರೆ, ಅಪರಾಧ ಪ್ರೊಸೀಜರ್ ಮಾಡೋರು ಇದ್ದಾರೆ. ಅದಕ್ಕೆ ಅವರು ಇನ್ನು ಅಟ್ಲೀಸ್ಟ್ ಇವ್ರು ಟೀಕೆ ಮಾಡೋ ಜೊತೆಗೆ ನಾವಾದರೂ ಒಳ್ಳೆಯ ಆಡಳಿತ ಕೊಡುವಂಥ ಪ್ರಾಮಾಣಿಕ ಮತ್ತು ಸ್ವಚ್ಛ ಆಡಿದ ಕೊಡುವಂಥ ವ್ಯಕ್ತಿಗಳು ಬರಲಿ ಅನ್ನೋದು ಜನಸಾಮಾನ್ಯರ ಮಾತು ಮತ್ತು ನಮ್ಮ ಮತದಾರರ ಮಾತು. ಅವರು ಏನು ಮಾಡ್ತಾರೆ, ಬಿ ಜೆ ಪಿಗಳಂತೆ ಇವತ್ತು ಪಕ್ಕ ವಿರೋಧ ಮಾಡ್ತಾಯಿದ್ದಾರೆ. ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರನ್ನ ಮೋಸ್ಟ್ಲಿ ತನಿಖೆಗೆ ಒಳಪಡಿಸೋದು ಸಾಧ್ಯತೆ ಭಾಳ ಇದ್ದಾವೆ ಅಂತ ಅನಿಸ್ಲಿಕ್ಕಾಗ್ತದೆ. ಯಾಕೆಂದರೆ ಅಲ್ಲಿವರೆಗೆ ಒಂದು ತಾರ್ಕಿಕ ಅಂತ್ಯ ಮುಟ್ಟೋ ತನಕ ನಮ್ಮ ಸಂಜಯ್ ಪಾಟೀಲ್ ಆಗಿರ್ಬೋದು, ಯತ್ನಾಳರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಇವ್ರು ಸುಮ್ಮನೆ ಕೂಡಲಿಕ್ಕಿಲ್ಲ ಅಂತೇಳಿ ಮತ್ತಿದ್ದ ಈಗಾಗಲೇ ಸಾಕಷ್ಟು ವೈರಿಗಳು ನಿರ್ಮಾಣ ಮಾಡ್ಕೊಳ್ತಾರೆ. ರಾಜಕೀಯವಾಗಿ ವೈರಿಗಳು ನಿರ್ಮಾಣ ಮಾಡ್ಕೊಂಡು ಲಕ್ಷ್ಮೀ ಬಾಯಿ ಅವರು ಸಹಿತ ಅವರು ಭಾಳ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾರೆ ಅನ್ನೋದು ಅಷ್ಟು ಸತ್ಯದ. ಯಾಕೆ ಬುದ್ಧಿವಂತರಿದ್ದಾರೆ. ಏನೂ ಆಗಲಿ, ಇಲ್ಲಿ ಹತ್ಯೆಗೆ ನ್ಯಾಯ ಸಿಗಲಿ, ಆತ್ಮಹತ್ಯೆಗೆ ನ್ಯಾಯ ಸಿಗಲಿ ಅನ್ನೋದು ಸ್ಪಷ್ಟ ಒಂದು ಅಭಿಪ್ರಾಯ. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಕಾಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗ್ತಾ ಇರಿ. ಹೇ ಸೀತಾರಾಮ್ ಅಂದರೆ ಇದು H16 ನ್ಯೂಸ್ ಚಾನಲನ್ನು ನೀವು ಆಶೀರ್ವದಿಸ್ತಾ ಇರ್ರಿ. ಜೊತೆಗೆ ಹೇ ಸೀತಾರಾಮ್ ಸತ್ಯದ ಕನ್ನಡಿ ಅನ್ನೋದು ಮಲ್ಲಿಗೆ ಹೋಗ್ಬೇಡ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ವಂದನೆಗಳು.